ಕಾವೇರಿ ತಾಯಿಗೆ ಭಾಗಿನ ಅರ್ಪಿಸತಕ್ಕಂತ ಕಾರ್ಯಕ್ರಮದಲ್ಲಿ ಗಣ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತ ಶ್ರೀರಂಗಪಟ್ಟಣದ ಸನ್ಮಾನ್ಯ ಶಾಸಕರಾದ ಶ್ರೀ ರವೀಂದ್ರ ಶ್ರೀಕಂಠಯ್ಯನವರೇ ಕಾವೇರಿ ಮಾತೆಗೆ ಭಾಗಿನವನ್ನು ಅರ್ಪಿಸಿರ್ತಕ್ಕಂತ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಅವರೇ ಉಸ್ತುವಾರಿ ಸಚಿವರಾದ ಮಾನ್ಯ ಶ್ರೀ ಗೋಪಾಲಯ್ಯನವರೇ ನಾರಾಯಣಗೌಡರೇ ಮತ್ತು ಮೈಸೂರಿನ ಉಸ್ತುವಾರಿ ಸಚಿವರಾದ ಸೋಮಶೇಖರ್ ಅವರೇ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತ ಎಲ್ಲ ಗೌರವಾನ್ವಿತ ಶಾಸಕರೇ ಸಂಸದರೇ ಅಧಿಕಾರಿಗಳೇ ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ರೈತ ಬಾಂಧವರೇ ಮಾಧ್ಯಮದ ಮಿತ್ರರು ಬಹಳ ಸಂತೋಷದಿಂದ ಕಾವೇರಿ ಮಾತೆಗೆ ಬಾಗಿನವನ್ನು ಅರ್ಪಿಸಿದ್ದೇವೆ ಇವತ್ತು ಆಷಾಢ ಮಾಸದಲ್ಲಿ ಅದು ಜುಲೈ ತಿಂಗಳಿನಲ್ಲಿನೇ ಕಾವೇರಿ ಮಾತೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 4 ಡ್ಯಾಮ್ಗಳು ಸಂಪೂರ್ಣ ತುಂಬಿದ್ವಿ ಇವತ್ತು ಇದೊಂದು ಶುಭ ಸೂಚನೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ ಕಾವೇರಿ ವ್ಯಾಪ್ತಿಯಲ್ಲಿ ಸುಮಾರು 15.5 ಲಕ್ಷ ಎಕರೆ ಭೂಮಿಗೆ ನೀರನ್ನ ನಾವು ಕೊಡ್ತಾ ಇದ್ದೀವಿ ರೈತರು ಸಂತೋಷವಾಗಿ ಬೆಳೆಯನ್ನ ಬೆಳೀತಾ ಇದ್ದಾರೆ ಜನರಿಗೆ ಕುಡಿಲಿಕ್ಕೆ ಸುರಕ್ಷಿತವಾದ ಶುದ್ಧವಾದಂತ ನೀರನ್ನು ಕೂಡ ಕೊಡ್ತಾ ಇದ್ದೀವಿ ಅದರ ಮಧ್ಯದಲ್ಲಿ ನಮ್ಮ ಜವಾಬ್ದಾರಿ ಮತ್ತು ಕರ್ತವ್ಯವನ್ನು ನಾವು ಮರ್ತಿದ್ದೀವಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ಇವತ್ತ ನೈಸರ್ಗಿಕ ಸಂಪನ್ಮೂಲಗಳಾಗಿರ್ತಕ್ಕಂಥ ನದಿಗಳು ಹಳ್ಳಕೊಳ್ಳಗಳು ಕೆರೆ ಬಾವಿಗಳು ಇವತ್ತು ಕಲುಷಿತವಾಗಿ ಸುರಕ್ಷಿತವಾದ ಶುದ್ಧವಾದಂತ ನೀರನ್ನ ಪಡೆಯುವುದು ಬಹಳ ಕಷ್ಟ ಆಗ್ತಾ ಇದೆ ಮನುಷ್ಯನ ದುರಾಸೆಯಿಂದ ಇವತ್ತು ಕೆರೆಕಟ್ಟೆಗಳನ್ನು ಒತ್ತುವರಿ ಮಾಡಿದಿವಿ ನದಿಗಳನ್ನು ಒತ್ತುವರಿ ಮಾಡಿದಿವಿ ಅದಕ್ಕಾಗಿ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೂಡ ಜವಾಬ್ದಾರಿಯಿಂದ ಈ ನೈಸರ್ಗಿಕ ಸಂಪತ್ತುಗಳೇನದವ ಅವನ್ನ ಉಳಿಸ್ಕೊಂಡು ಹೋಗ್ಲಿಕ್ಕೆ ನಾವೆಲ್ಲರೂ ಕೂಡ ಬೇಕಾದಂತ ಕಾಲ ಬಂದಿದೆ ಬಂಧುಗಳೇ ನಾವು ಅನೇಕ ಕಡೆ ನೋಡ್ತಾ ಇದ್ದೇವೆ ನದಿಗಳಲ್ಲಿ ಮೀನು ಸತ್ತು ಅಂತ ಹೇಳ್ತಾರ ಜಲಾಶಯಗಳಲ್ಲಿ ನೀರು ಹಸಿರಾದು ಅಂತ ಹೇಳ್ತಾರ ಇದೆಲ್ಲ ಯಾತಕ್ಕಾಗ್ತದಂದ್ರ ಇವತ್ತು ಕಲುಷಿತ ನೀರನ್ನ ಡ್ಯಾಮ್ಗಳಿಗೆ ಬಿಡೋದ್ರಿಂದ ನದಿಗಳಿಗೆ ಬಿಡೋದ್ರಿಂದ ಹಳ್ಳಕೊಳ್ಳಗಳಿಗೆ ಬಿಡೋದ್ರಿಂದ ಇವತ್ತು ನೀರು ಕಲುಷಿತ ಆಗ್ತಾ ಇದೆ ಭೂಮಿಯ ಮೇಲ್ಭಾಗದಲ್ಲಿರ್ತಕ್ಕಂತ ಸುರಕ್ಷಿತವಾದ ಶುದ್ಧವಾದಂತ ನೀರನ್ನ ನಾವೆಲ್ಲರೂ ಮುಂದಿನ ಜನಾಂಗಕ್ಕೆ ಉಳಿಸ್ಕೊಂಡು ಹೋಗ್ತಕ್ಕಂತ ಜವಾಬ್ದಾರಿ ಇದೆ ಆ ನಿಟ್ಟಿನಲ್ಲಿ ಎಲ್ಲರೂ ಸೇರಿ ಪ್ರಯತ್ನವನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೇನೆ 80 ವರ್ಷಗಳಿಂದ ಕಟ್ಟಿದಂತ ಈ ಅಣೆಕಟ್ಟಿನ ಅನೇಕ ನಾಲೆಗಳು ದುರಸ್ತಿ ಆಗ್ಬೇಕಾಗಿತ್ತು ಆ ದುರಸ್ತಿ ಕಾರ್ಯಗಳನ್ನ ನಮ್ಮ ಸರ್ಕಾರ ಕೈಗೆತ್ತಿಕೊಂಡಿದೆ ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ನೀರಾವರಿ ಸಚಿವರಿದ್ದಂತ ಸಂದರ್ಭದಲ್ಲಿ ಗೇಟ್ಗಳು ಸೋರಿ ಸುಮಾರು 3,000 ನೀರು ನದಿಗೆ ಡ್ಯಾಮ್ ನಿಂದ ಹರಿದು ಹೋಗ್ತಿತ್ತು ಈಗಾಗಲೇ 69 ಗೇಟ್ಗಳನ್ನ ಬದಲಾಯಿಸಿದೆ ಕಳೆದ ವಾರ ನಾನು ಬಂದು ನೋಡ್ಕೊಂಡು ಹೋದೆ ನೋಡ್ಕೊಂಡು ಹೋದಂತ ಸಂದರ್ಭದಲ್ಲಿ ಏನ್ 69 ಗೇಟ್ ಕೂಡಿಸಿದ್ವಿ ಅಲ್ಲಿ ಒಂದು ಹನಿ ನೀರು ಕೂಡ ಹರಿದು ಹೋಗುದಿಲ್ಲ ಸೋರಿ ಹೋಗುದಿಲ್ಲ ಅದಕ್ಕಾಗಿ ಮುಂದಿನ ಹಂಗಾಮಿನಲ್ಲಿ ಡ್ಯಾಮ್ನಲ್ಲಿ ನೀರು ಸಂಗ್ರಹ ಕಡಿಮೆ ಆದ್ಮೇಲೆ ನಾವು ಉಳಿದ ಗೇಟ್ಗಳನ್ನು ಬದಲಾಯಿಸತಕ್ಕಂತ ಕಾಮಗಾರಿಯನ್ನ ಮುಂದುವರಿಸಿಕೊಂಡು ಹೋಗ್ತೇವೆ ಆಧುನೀಕರಣದ ಕಾಮಗಾರಿಯೂ ಕೂಡ ಈಗ ನಡೀತಾ ಇದೆ ಅಷ್ಟೇ ಅಲ್ಲದೆ ಡ್ಯಾಮ್ ಸೇಫ್ಟಿ ಕೆಲಸ ಕಾರ್ಯಗಳು ಕೂಡ ಇವತ್ತು ನಡೀತಾ ಇದೆ 7.35 ಕೋಟಿ ರೂಪಾಯಿದಲ್ಲಿ ಡ್ರಿಪ್ ಕಾಮಗಾರಿ ಕೂಡ ಇವತ್ತು ನಡೀತಾ ಇದ್ದಾವೆ ಅದಕ್ಕೆ ಬಂಧುಗಳೇ ಈ ಸಂದರ್ಭದಲ್ಲಿ ನಾನು ಇಷ್ಟೇ ವಿನಂತಿ ಮಾಡ್ತೀನಿ ಈ ಅಚ್ಚುಕಟ್ಟು ಪ್ರದೇಶದಲ್ಲಿ ಬರತಕ್ಕಂತ ಕೊನೆಯ ರೈತರಿಗೂ ಕೂಡ ನೀರು ಮುಟ್ಟಿಸ್ತಕ್ಕಂತ ಜವಾಬ್ದಾರಿ ಪ್ರತಿಯೊಬ್ಬರದ ಒಬ್ಬರಿಗೊಬ್ಬರು ಸಹಕಾರ ಮಾಡಿ ಒಂದು ಹನಿ ನೀರು ಕೂಡ ವ್ಯರ್ಥ ಆಗದಂಗ ಉಪಯೋಗ ಮಾಡ್ಕೊಳ್ಬೇಕಂತ